ಹಾಯ್, ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಬಿ ಎಡ್ಗೆ ವೆರಿಫಿಕೇಷನ್ಗೆ ಹೋಗ್ತಿರುವಂಥ ಅಂದರೆ ಫಸ್ಟ್ ಒಂದು ಲಿಸ್ಟೇನು ಪ್ರಕಟ ಮಾಡಿದಿರಲ್ಲ, ಎಲಿಜಿಬಿಲಿಟಿ ಲಿಸ್ಟ್ ಅಂತಂದ್ಬಿಟ್ಟು 1:2 ಪ್ರಕಾರ ವಿದ್ಯಾರ್ಥಿಗಳಿಗೆ. ಸೊ ಅದರಲ್ಲಿ ವೆರಿಫಿಕೇಷನ್ಗೆ ಕರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಇದಕ್ಕೆ ಹೋಗ್ತಾ ಇರುವಂಥದ್ದು. ಸೊ ವೆರಿಫಿಕೇಷನ್ಗೆ ಆ ಒಂದು ವೆರಿಫಿಕೇಷನ್ಗೆ ಹೋಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಏನೆಲ್ಲ ಮಿಸ್ಟೇಕ್ಸನ್ನು ಮಾಡಿದ್ರೆ ಅವ್ರನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಯಾವೆಲ್ಲ ತಪ್ಪುಗಳನ್ನು ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ, ಯಾವೆಲ್ಲ ತಪ್ಪುಗಳನ್ನು ನೀವು ಮಾಡಬಾರ್ದು, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ದಾಖಲಾತಿಗಳು ಕಡ್ಡಾಯ ಇರುತ್ತೆ, ದಾಖಲೆಗಳು ಕಡ್ಡಾಯ ಇರುತ್ತೆ, ಡಾಕ್ಯುಮೆಂಟ್ಸ್ಗಳು ರಿಕ್ಯೂಡ್ ಆಗಿರ್ತವೆ. ಸೊ ಅದಿಲ್ಲಾಂದ್ರೆ ವಿದ್ಯಾರ್ಥಿಗಳನ್ನ ರಿಜೆಕ್ಟ್ ಮಾಡ್ತಾರೆ. ಯಾವ ಥರ ಇರಬೇಕು ಅದೆಲ್ಲ, ಸೊ ಯಾವ ಥರ ಒಂದು ಫಾರ್ಮೆಟಲ್ಲಿ ತೊಗೊಂಡೋಗ್ಬೇಕು, ಮತ್ತು ಹೇಗಿದ್ದರೆ ಸಾಕು ನಿಮಗೆ, ಸೊ ವೆರಿಫಿಕೇಷನ್ ಸಂದರ್ಭದಲ್ಲಿ ಏನೇನೆಲ್ಲ ಗಮನಿಸ್ತಾರೆ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು. ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಿರೋರು, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವರು ಡಿಸ್ಕ್ರಿಪ್ಷನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ನಿಮಗೆ, ಅಲ್ಲಿ ಕೂಡ ಫಾಲೋ ಮಾಡೋ ಮುಖಾಂತರ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನಿಮ್ದು ಡೌಟ್ ಇದ್ರೆ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೋಬಹುದು. ಸೊ ಅಲ್ಲೂ ಕೂಡ ಫಾಲೋ ಮಾಡಬಹುದು, ಯಾಕಂದ್ರೆ ವಿದ್ಯಾರ್ಥಿಗಳು ಡೈರೆಕ್ಟ್ ಹಂಗೆ ಮೆಸೇಜ್ ಮಾತ್ರ ಮಾಡ್ತಾರೆ. ಸೊ ಓಕೆ, ಪರವಾಗಿಲ್ಲ ಅಂತ ಹೇಳ್ತಾ ಇದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಲೈಕು ಡಿಸ್ಲೈಕ್ ಎಲ್ಲ ನಿಮಗೆ ಬಿಟ್ಟಿರೋದು. ಸೊ ನಿಮ್ದೇನಾದ್ರೂ ನಮಗೆ ಪ್ರೋತ್ಸಾಹ ಕೊಡಬೇಕು ಹಾಗೆ ಅಂತ ಅನ್ಸರೆ ನೋಡ್ಕೋಬಹುದು ಅಂತ ಹೇಳ್ತಾ, ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ ಬಿ ಎಡ್ನ ಒಂದು ವೆರಿಫಿಕೇಷನ್ 2023-24 ಸ್ಥಾನದಲ್ಲಿ ಸಾಕಷ್ಟು ಒಂದು ಚೇಂಜಸ್ನ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಈ ವರ್ಷ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ, ಅಂದರೆ ಹಿಂದಿನ ವರ್ಷಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ 1:2 ಪ್ರಕಾರ ಲಿಸ್ಟನ್ನು ಬಿಟ್ಟರೆ ಸಾಕಷ್ಟು ವಿದ್ಯಾರ್ಥಿಗಳು ಹೊರಗುಳಿದಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಇವಾಗ ವೆರಿಫಿಕೇಷನ್ ಬಂದಿರುವಂಥ ವಿದ್ಯಾರ್ಥಿಗಳು ಕೂಡ ನೀವು ಕೂಡ ತಪ್ಪು ಮಾಡಿದ್ರೆ, ಸೊ ನೀವು ಕೂಡ ಅಲ್ಲಿ ಹೋಗ್ತಾ ಇರ್ತೀರ. ಪ್ರತಿ ಸಲ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಬಿ ಎಡ್ ಒಂದು ವೆರಿಫಿಕೇಷನ್ ಇದೆ, ಡಾಕ್ಯುಮೆಂಟ್ರಿ ವೆರಿಫಿಕೇಷನ್. ನಾವು ನಮ್ಮ ಚಾನಲ್ ಕೂಡ ಯಾಕೆ ಇದ್ರ ಬಗ್ಗೆ ಒತ್ತನ ಕೊಡ್ತಿದ್ದೀವಿ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಒಂದು 20-25% ವಿದ್ಯಾರ್ಥಿಗಳು ಒಂದು ಅಂದಾಜಿನ ಪ್ರಕಾರ ವಾಪಸ್ ಹೋಗ್ಬಿಡ್ತಾರೆ ಡಾಕ್ಯುಮೆಂಟ್ರಿ ವೆರಿಫಿಕೇಷನ್. ಅಪ್ಲಿಕೇಶನ್ ಅಂತ ಹಾಕಿರ್ತಾರೆ ಬಿ ಎಡ್ ಮಾಡಬೇಕು ಹಾಗೆ ಅಂತ ಆಸೆನೆ ಕಣ್ಣಸ್ ಕಟ್ಕೊಂಡು ಮಾಡಿರ್ತಾರೆ ಡಾಕ್ಯುಮೆಂಟ್ರಿ ವೆರಿಫಿಕೇಷನ್ ಟೈಮಲ್ಲಿ. ಸೊ ಅವ್ರಿಗೆ ಗೊತ್ತಿರೋದು ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡ್ಬೇಕು ಏನು ಎತ್ತಂತ. ಸೊ ಮೆಜಾರಿಟಿ ಜನ ಈ ಒಂದು ಡಾಕ್ಯುಮೆಂಟ್ರಿ ವೆರಿಫಿಕೇಷನ್ ಟೈಮಲ್ಲಿ ವಿದ್ಯಾರ್ಥಿಗಳು ವಾಪಸ್ ಹೋಗ್ಬಿಡ್ತಾರೆ. ಅಂದರೆ ಇಂಟ್ರೆಸ್ಟೇ ಬರೋದಿಲ್ಲ ಅವರಿಗೆ, ಇಷ್ಟೊಂದು ಪ್ರೋಸೆಸ್ ಎಲ್ಲ ಇದೆಯಾ, ಇದನ್ನೆಲ್ಲ ತೊಗೊಂಡೋಗ್ಬೇಕು, ಅದನ್ನೆಲ್ಲ ಮಾಡಿಸ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಇನ್ನು ಕೆಲವು ವಿದ್ಯಾರ್ಥಿಗಳು ಅದೇ ಟೈಮಲ್ಲಿ ಎಲ್ಲ ಸರಿ ಅನ್ಕೊಂಡಿರ್ತಾರೆ. ಏನೋ ಒಂದು ಕಾರಣಕ್ಕೆ ರಿಜೆಕ್ಟ್ ಆಗ್ಬಿಡುತ್ತೆ ಆ ವಿದ್ಯಾರ್ಥಿಗಳು, ಇಲ್ಲ ನಿಮ್ದು ಅದಿಲ್ಲ ಇದಿಲ್ಲ, ಸೊ ಈ ಥರ ಬೇಕಿತ್ತು ಹಂಗೆ ಹಿಂಗೆ ಅಂತ. ಏನೋ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಸುದ್ದಿ ಬಿ ಎಡ್ ಬಗ್ಗೆ ಕೊಡುವಂಥವ್ರು ಹೆಚ್ಚಿಗೆ ಸುದ್ದಿ ಇಲ್ಲ, ಅಂದರೆ ಹೊರಗಡೆ ನ್ಯೂಸ್ ಪೇಪರಲ್ಲಿ ಬರ್ತಿಲ್ಲ, ಬೇರೆ ಬೇರೆ ಕಡೆ ಬರ್ತಿಲ್ಲ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ. ಈ ಕುರಿತು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಬಿ ಎಡ್ ಸುದ್ದಿನೇ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇರುವಂಥದ್ದು. ಬಿ ಎಡ್ನ ಒಂದು ವೆರಿಫಿಕೇಷನ್ಗೆ ಹೋಗುವಂಥ ವಿದ್ಯಾರ್ಥಿಗಳು ಏನೆಲ್ಲ ತಪ್ಪನ್ನ ಮಾಡಬೇಡ, ಮಾಡಬಾರ್ದು, ವಿದ್ಯಾರ್ಥಿಗಳು ರಿಜೆಕ್ಟನ್ನು ಮಾಡ್ತಾರೆ, ಸೊ ಏನೆಲ್ಲ ದಾಖಲಾತಿಗಳು ಯಾವ್ಯಾವ ಥರ ಬೇಕು ಇದನ್ನು ಎಕ್ಸ್ಪ್ಲೇನ್ ಮಾಡಿದರೆ, ಮೊದಲನೇದಾಗಿ ಇಲ್ಲಿ ನಿಮ್ಗೆ ಹಾಕಿರ್ತೀನಿ ಮೂಲ ದಾಖಲಾಗಳ ಒಂದು ಏನೇನು ಸಲ್ಲಿಸಬೇಕು ವಿದ್ಯಾರ್ಥಿಗಳು ಅಂತ ಕಡ್ಡಾಯವಾಗಿರುತ್ತೆ ವೆರಿಫಿಕೇಷನ್ಗೆ ಹಾಜರಾಗುವಂಥದ್ದು. ನೀವು ವೆರಿಫಿಕೇಷನ್ಗೆ ಹಾಜರಾಗಿಲ್ಲ ಅಂದರೆ ನಿಮ್ಮನ್ನು ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸೋದಿಲ್ಲ ಅಂತಲೂ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಅನೆಕ್ಸ್ಟ್ರಾ 6 ಅಂತ ಒಂದು ಫಾರಂ ಬರುತ್ತೆ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಎಲ್ಲಿ ಸಿಗುತ್ತೆ ಏನು ಅಂತ ಕೇಳ್ತಿದ್ದೀರಿ. ಸೊ ಅವರು ಆ ವೆಬ್ಸೈಟಲ್ಲಿ ಅವರ ಒಂದು ಅಧಿಕೃತ ಒಂದು ಗೈಡ್ಲೈನ್ಸ್ ಪ್ರಕಟ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಟಿದ್ದಾರೆ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅದರ ಒಂದು PDF ಕೂಡ ಹಾಕಿದ್ದೀವಿ. ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತೆಗೆಸ್ಕೊಂಡು 2 ಸೆಟ್ಟು ಅನೆಕ್ಸ್ಟ್ರಾ 6 ಅನುಬಂಧ 6 ಏನಿದೆಯಲ್ಲ ಅದು ಕಡ್ಡಾಯ ಇರುತ್ತೆ, ನೀವು ತೊಗೊಂಡೋಗ್ಬೇಕಾಗಿರುತ್ತೆ ವೆರಿಫಿಕೇಷನ್ಗೆ. ಮತ್ತು ಪ್ರತಿ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ಗೆ ಹೋಗುವಂಥವ್ರಿಗೆ ಸೊ ಕಡ್ಡಾಯ ಇರೋದು ಏನಂದರೆ ಅವ್ರಿಗೆ ಒಂದು ಒಂದು ಸೆಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ 2 ಸೆಟ್ಟು ಒಂದು ಜೆರಾಕ್ಸ್ ಪ್ರಿಂಟ್ ಔಟ್ ಬೇಕಾಗಿರುತ್ತೆ. ಅಂದರೆ ನಿಮ್ದು SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್, ಇವಾಗ ಏನು ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ ನಾನು, ಇದರ ಜೊತೆಗೆ ಒಂದು ಇದೆಲ್ಲ ಒರಿಜಿನಲ್ ಆಗುತ್ತೆ. ಮತ್ತು ನಿಮಗೆ 2 ಸೆಟ್ ಜೆರಾಕ್ಸ್ ಬೇಕು ಅಂತ ಹೇಳಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಇವಾಗ ಏನೇನು ಬೇಕು, ಸೊ ಏನು ತಪ್ಪು ಮಾಡ್ಬೋದು ಅಂತ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ SSLC ಅಂಕಪಟ್ಟಿ ಒರಿಜಿನಲ್ ಬೇಕಿರುತ್ತೆ. ಮೊದಲನೇದಾಗಿ ಓದ್ಬಿಡ್ತೀನಿ ನಾನು ಕೂಡ, SSLC ಅಂಕಪಟ್ಟಿ ಒರಿಜಿನಲ್ ಬೇಕಿರುತ್ತೆ, ಸೆಕೆಂಡ್ PUC ಅಂಕಪಟ್ಟಿ, ದ್ವಿತೀಯ PUC ಅಂಕಪಟ್ಟಿ ಒರಿಜಿನಲ್ ಬೇಕಿರುತ್ತೆ, ಪದವಿ ಅಂಕಪಟ್ಟಿಗಳು ಒರಿಜಿನಲ್ ಬೇಕಿರುತ್ತೆ. ಅಂದರೆ ವಿದ್ಯಾರ್ಥಿಗಳು ಒರಿಜಿನಲ್ ಬಂದಿಲ್ಲ ಅಂತಂದರೆ ಸೊ ಅವರು ಯೂನಿವರ್ಸಿಟಿ ಕಡೆಯಿಂದ ಸೀಲು ಸೈನನ್ನು ಹಾಕ್ಸಿರ್ಬೇಕಾಗಿರುತ್ತೆ. ಸೊ ಪ್ರಿನ್ಸಿಪಲ್ ಕಡೆಯಿಂದ ಸೀಲು ಸೈನ್ ಹಾಕ್ಸಿದ್ದೀವಿ ನಡೆಯುತ್ತಾ ನಡೆಯಲ್ಲ, ಅದು ಯೂನಿವರ್ಸಿಟಿ ಕಡೆಯಿಂದ ಸೀಲು ಸೈನ್ ಬೇಕು ಅಂತ ಇದೀಗ ಒಂದು ನಿರ್ಧಾರ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದು ಇಡೀ ಕರ್ನಾಟಕದ ನೋಡಲ್ ಸೆಂಟರ್ಗಳಲ್ಲಿ ಒಂದು ಹೊಸ ಒಂದು ರೀತಿಯಾದಂಥ ಒಂದು ಸುದ್ದಿ ಓಡಾಡ್ತಿದೆ ಅಂತ ಇರ್ಬೋದಾಯಿತು. ಕಡ್ಡಾಯವಾಗಿ ಯೂನಿವರ್ಸಿಟಿ ಸೀಲ್ ಸೈನ್ ಆಗಿರ್ಬೇಕು. ನಿಮ್ಮದು ಮಾರ್ಕ್ಸ್ ಕಾರ್ಡ್ 5 ವಾರ್ನೆಸ್ ಎಮ್ ಯಾವುದೋ ಒಂದು ರಿಸಲ್ಟ್ ಬಂದಿಲ್ಲ ಅಥವಾ ರಿಸಲ್ಟ್ ಬಂದಿದ್ದು ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತಂದರೆ ನಿಮ್ಮದು ಪಾಸ್ ಆಗಿರ್ತೀರ. ಸೊ ಅದರ ಒಂದು ರಿಸಲ್ಟ್ ಬಂದಿರುತ್ತಲ್ಲ ರಿಸಲ್ಟ್ ಶೀಟ್ಗೆ ಆನ್ಲೈನಲ್ಲಿ ತೆಗೆಸೋದ್ರ ಮುಖಾಂತರ ಯೂನಿವರ್ಸಿಟಿ ಕಡೆಯಿಂದ ಸೀಲು ಸೈನನ್ನು ಮಾಡಿಸ್ಬೇಕಾಗಿರುತ್ತೆ, ಇದು ಕಡ್ಡಾಯ. ಕಾಲೇಜ್ ಸೀಲು ಸೈನಿದ್ರೆ ನಡೆಯಲ್ಲ. ಓಕೆ, ನಾನು ಡಿ ಜಿ ಲಾಕರಲ್ಲಿ ತೆಗೆಸಿದ್ದೀವಿ ಅಂತ ಸಾಕಷ್ಟು ಹೇಳ್ತೀರಿ. ಡಿ ಜಿ ಲಾಕರಲ್ಲಿ ತೆಗೆಸಿದ್ರು ಕೂಡ ಯೂನಿವರ್ಸಿಟಿ ಅವರ ಸೀಲು ಸೈನ್ ಬೇಕಿರುತ್ತೆ. ಡಿ ಜಿ ಲಾಕರ್ ತೆಗೆದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಸಮ ಹಾಗೆ ಅಂತ ಮಾತುಗಳು ಬರ್ತಿದ್ದಾವೆ, ಬಟ್ ಅವರು ಒಪ್ಕೋತಾ ಇಲ್ಲ. ಸೊ ನಾವು
ಪರೀಕ್ಷೆ ಬರೆದು ಫೇಲ್ ಆಗಿರುತ್ತೆ ಅಲ್ಲ ಅದೆಲ್ಲದು ಮಾರ್ಕ್ಸ್ ಕಾರ್ಡ್ ಬೇಕು ಅಂತ ಮೆನ್ಷನ್ ಮಾಡಿದರೆ ನೀವು ಯಾವುದ್ರಲ್ಲೂ ಫೇಲ್ ಆಗಿಲ್ಲ ಅಂದರೆ ಡೈರೆಕ್ಟು ಸೊ ನಾರ್ಮಲ್ ಎಷ್ಟಿರುತ್ತಲ್ಲ ಅಷ್ಟು ತೊಗೊಂಡೋಗಿ ಸರಿ ಹೋಗುತ್ತೆ, ಯೂನಿವರ್ಸಿಟಿ ಸೆಲೆಕ್ಷನ್ ಕಡ್ಡಾಯ ಇರುತ್ತೆ. ಐದನೇದು ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸಲು ಕನಿಷ್ಠ 7 ವರ್ಷ ವ್ಯಾಸಂಗ ಪ್ರಮಾಣ ಪತ್ರ, 1ರಿಂದ 12ನೇ ತರಗತಿ ಅಥವಾ ಅರ್ಹತಾ ಪರೀಕ್ಷೆಯಲ್ಲಿ ಅನುಬಂಧ ಹೊಂದಿರುವಂತೆ ಕೊಟ್ಟಿದ್ದಾರೆ. ಐದನೇದು 6ನೇದು ಕನ್ನಡ ಮಾಧ್ಯಮದಲ್ಲಿ ಮೀಸಲಾತಿ ಪರಿಗಣಿಸಲು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರೋ ಬಗ್ಗೆ ಪ್ರಮಾಣ ಪತ್ರ ಅನುಬಂಧ ಹೊಂದಿರುವಂತೆ. ಸೊ ಇವೆರಡನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ 9ನೇದು ಕೂಡ ಇದೆ, ಸಂಬಂಧಪಟ್ಟ ತಹಸೀಲ್ದಾರರಿಂದ ಪಡೆದ ವಾಸಸ್ಥಳ ಪ್ರಮಾಣ ಪತ್ರ ಅಂದ್ಬಿಟ್ಟು. ಸೊ ಇವು ಮೂರು ಸೊ ವಿದ್ಯಾರ್ಥಿಗಳಿಗೆ ಅನ್ವಯ ಆಗೋದು ಯಾರ್ಯಾರಿಗೆ ಅಂತಂದರೆ, ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ನಾ ಎಷ್ಟು 5ನೇದು 6ನೇದು ಮತ್ತು 9ನೇದು. ಸೊ 5ನೇದು ಏನಿದೆ ಅಂದರೆ ಕನಿಷ್ಠ ನೀವು ಕರ್ನಾಟಕ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದೆ ಅಂದರೆ ಅವರು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಗೌರ್ಮೆಂಟ್ ಸೀಟನ್ನು ಕೊಡ್ತಿರುವಂಥದ್ದು. ಗೌರ್ಮೆಂಟ್ ಸೀಟನ್ನು ವಿದ್ಯಾರ್ಥಿಗಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿರೋರು ಮಾತ್ರ ಕೊಡ್ತಾರೆ, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಕೊಡ್ತಿಲ್ಲ. ಆ ಒಂದು ಕಾರಣಕ್ಕೆ ನೀವು ಕರ್ನಾಟಕದವರಂತ ಪ್ರೂವ್ ಮಾಡಬೇಕು ಅಂದರೆ ಕನಿಷ್ಠ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್, ನಿಮಗೆ ಕನಿಷ್ಠ 7 ವರ್ಷ ನೀವು ಸ್ಕೂಲ್ಗೆ ಹೋಗಿ ಓದಿರ್ತಕ್ಕಂತಹ ಕರ್ನಾಟಕ ರಾಜ್ಯದಲ್ಲಿ ಓದಿರತಕ್ಕಂಥ ವಿದ್ಯಾಭ್ಯಾಸ ಮಾಡೋರ ಬಗ್ಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಿರುತ್ತೆ. ಸೊ ನೀವು ಅದನ್ನು ಇಂಗ್ಲೀಷ್ ಮೀಡಿಯಮ್ ಆಗಿ ಓದಿರಿ, ಕನ್ನಡ ಮೀಡಿಯಮ್ ಆಗಿ ಓದಿರಿ, ಒಟ್ಟಿನಲ್ಲಿ 7 ವರ್ಷ ನಿಮಗೆ ಬೇಕು. ಬೇರೆ ಬೇರೆ ಕಡೆ ಓದಿದಿರಾ ಸೊ ಅಂದರೆ ಪರವಾಗಿಲ್ಲ, ಒಟ್ಟಿನಲ್ಲಿ 7 ವರ್ಷ ಬರೋ ಥರ ಅದು. ನೀವು 3 ಸ್ಕೂಲ್ ಓದಿದ್ರೆ ಅನ್ಕೊಳ್ಳಿ, ಯಾವುದು 2 ಸ್ಕೂಲಲ್ಲಿ ಓದಿದ್ರೆ ನಿಮ್ದು 7 ವರ್ಷ ಬರುತ್ತೆ ಅಂದರೆ ಸೊ 2 ಸ್ಕೂಲಲ್ಲಿ ಬರೆಸಲು ಸಾಕು ನೀವು. ಸ್ಟಡಿ ಸರ್ಟಿಫಿಕೇಟ್ ಕರ್ನಾಟಕ ರಾಜ್ಯದಲ್ಲಿ 7 ವರ್ಷ ಓದಿರೋದ್ರ ಬಗ್ಗೆ ಬೇಕು ನಿಮಗೆ, ಓಕೆನಾ. ಇನ್ನೊಂದು ವಿದ್ಯಾರ್ಥಿಗಳಿಗೆ 1ರಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ ಓದಿದರೆ, ಕನ್ನಡ ಮಾಧ್ಯಮ ರಿಸರ್ವೇಷನ್ಗೆ ಅಪ್ಲೈ ಮಾಡಿದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಇದು ಬೇಕಿರುತ್ತೆ, ಓಕೆನಾ. ಕನ್ನಡ ಮಾಧ್ಯಮದ ರಿಸರ್ವೇಷನ್ಗಾಗಿ ಅಪ್ಲೈ ಮಾಡಿರೋಂಥವ್ರಿಗೆ 1ರಿಂದ 10 ವರ್ಷದ ಬೇಕಿರುತ್ತೆ. ನಿಮ್ಮ ಹತ್ರ ಇದ್ದರೆ ಸೊ ಕರ್ನಾಟಕ ಅಭ್ಯರ್ಥಿ ಅಂತ ಪ್ರೂವ್ ಮಾಡೋದು ಬೇಕಿಲ್ಲ, ಯಾಕಂದರೆ ಇದರಲ್ಲೇ ಮೆನ್ಷನ್ ಆಗಿರುತ್ತಲ್ಲ ಸೀಲು ಸೀನಲ್ಲಿ ಆಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಕಡ್ಡಾಯ, ಸೊ ಕರ್ನಾಟಕ ಅಭ್ಯರ್ಥಿ ಅಂತ ಸ್ಟಡಿ ಸರ್ಟಿಫಿಕೇಟ್ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಇರೋದಕ್ಕೆ ಮತ್ತು ಕನ್ನಡ ಮಾಧ್ಯಮ ಅಂತ ಇರೋದಕ್ಕೆ BEO ಸೈನ್ ಕಡ್ಡಾಯವಾಗಿರುತ್ತೆ. BEO ಮೆಜಾರಿಟಿ ಜನ ವಿದ್ಯಾರ್ಥಿಗಳು ಅಲ್ಲಿ ಹೋಗ್ತಾರೆ, ಸೊ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ BEO ಸೈನ್ ಬೇಕು ಅಂತ, ವಾಪಸ್ ಹೋಗ್ತಾರೆ ಅಲ್ದಾಡ್ತೀರಾ, ಈ ತಪ್ಪನ್ನು ಮಾಡಬೇಡಿ. BEO ಸೊ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸೈನ್ ಬೇಕಿರುತ್ತೆ, ಬ್ಲಾಕ್ ಎಜುಕೇಷನ್ ಆಫೀಸರ್ ಅವ್ರದ್ದು ಸೈನ್ ಕಡ್ಡಾಯ ಆಗಿರುತ್ತೆ, ಸೈನ್ ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ಕೇಳ್ತೀರಿ, ಸಾಕಷ್ಟು ವಿದ್ಯಾರ್ಥಿಗಳು ಕಳೆದ ವರ್ಷಗಳಲ್ಲಿ 2 ವರ್ಷದಿಂದ ಮಾಡಿಸಿದೆ, 5 ವರ್ಷದಿಂದ ಮಾಡಿಸಿದೆ, 10 ವರ್ಷದಿಂದ ಮಾಡಿಸಿದೆ, ಓಕೆ ಆಗುತ್ತಾ? ಸೊ BEO ಸೈನ್ ಹಾಕ್ಸ್ಬೇಕಾಗಿರುತ್ತೆ ಅಷ್ಟೇ. ನಿಮ್ದು 8 ವರ್ಷದಿಂದ ಮಾಡಿಸಿರು, ನೀವು ಆ ಸ್ಕೂಲಲ್ಲಿ ಓದಿದಿರ ಅಂತ ರೆಕಾರ್ಡ್ಸ್ ಇರುತ್ತೆ, ಆ ಕಾರಣಕ್ಕೆ ಅವ್ರು ಬರ್ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಿಮ್ದು 8 ವರ್ಷದಿಂದ ಅನ್ನೋದು ಮ್ಯಾಟರ್ ಆಗಲ್ಲ, BEO ಸೈನ್ ಆಗಿ, ಸೊ ಅದು ವೆರಿಫೈ ಆಗಬೇಕಷ್ಟೇ, ಓಕೆನಾ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಂತರದಲ್ಲಿ ಇವಾಗ 9ನೇದು ಹೇಳ್ತಿದ್ದಲ್ಲ ತಹಸೀಲ್ದಾರರವರಿಂದ, ಅಂದರೆ ಇದು ಯಾರಿಗೆ ಅಂದರೆ ಮುಕ್ತ ಶಾಲೆಯಲ್ಲಿ ಅಥವಾ ನೇರವಾಗಿ SLC PUC ಪರೀಕ್ಷೆಗೆ ನೋಂದಣಿ ಮಾಡ್ಕೊಂಡು ಪರೀಕ್ಷೆ ಬರೆದಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ 7 ವರ್ಷದ ವಾಸಸ್ಥಳ ಪ್ರಮಾಣ ಪತ್ರ. ಹೊರನಾಡು ಕನ್ನಡಿಗರು ಅಥವಾ ಗಡಿನಾಡು ಕನ್ನಡಿಗರ ವಿದ್ಯಾರ್ಥಿಗಳಿಗೆ ಸೊ ವಾಸಸ್ಥಳ ಪ್ರಮಾಣ ಪತ್ರ ಅಗತ್ಯ ಇರುತ್ತೆ. ಸೊ 5 ವರ್ಷದ ವಾಸಸ್ಥಳ ಪ್ರಮಾಣ ಪತ್ರ ಕರ್ನಾಟಕದ ಅಭ್ಯರ್ಥಿ ಅಂತ ಪರಿಗಣಿಸ್ತಾರೆ. ಹೊರನಾಡು ಕನ್ನಡಿಗರಂತ ಏನೇನೋ ಕೊಟ್ಟಿದ್ದಾರಲ್ಲ, ಸೊ ಇದು ವಾಸಸ್ಥಳ ಪ್ರಮಾಣ ಪತ್ರ ಅಂತ ಯಾವ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂದರೆ, ನೀವು ಡೈರೆಕ್ಟಾಗಿ SLC PUC ಪರೀಕ್ಷೆನ ಕಟ್ಟಿದರೆ 1-10 ಓದೇ ಇಲ್ಲ ಅಂದರೆ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಾಸಸ್ಥಳ ಪ್ರಮಾಣ ಪತ್ರ ತಹಸೀಲ್ದಾರವರಿಂದ, BEO ಅಲ್ಲ ಇದು, ತಹಸೀಲ್ದಾರವರಿಂದ ಈ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಬೇಕಿರುತ್ತೆ. ಡೈರೆಕ್ಟಾಗಿ ಪರೀಕ್ಷೆನ ಕಟ್ಟಿ ಒಂದು ಪರೀಕ್ಷೆನ ಬರೆದಿರೋರು ಸ್ಕೂಲಿಗೆ ಹೋಗಿಲ್ಲ ಅಂತ ಅನ್ನೋಂಥ ವಿದ್ಯಾರ್ಥಿಗಳು ಇದು ಅನ್ವಯ ಆಗುತ್ತೆ. ಮತ್ತು ಹೊರನಾಡು ಗಡಿನಾಡು ಕನ್ನಡಿಗರಿಗೆ, ಸೊ ಅವರು ಕನ್ನಡದವರೇ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಸೊ ತಹಸೀಲ್ದಾರ ಏನಿರುತ್ತಲ್ಲ ಅವ್ರಿಗೆ, ಸೊ ಅವರ ಒಂದು ವೆರಿಫೈ ಮಾಡಿರ್ತಕ್ಕಂಥದ್ದು ಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು 7ನೇದು 7ನೇ ಅಲ್ಲ, ಸೊ ಆನ್ಲೈನ್ ಅರ್ಜಿನ ಹಾಕಿರ್ತಿರಲ್ಲ, ಸೊ ಅದರ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಬೇಕಿರುತ್ತೆ ನಿಮಗೆ. ನೀವು ಆನ್ಲೈನ್ ಮುಖಾಂತರ ಕಟ್ಟಿದ್ರಂದರೆ ಅಪ್ಲಿಕೇಶನ್ ಪ್ರಿಂಟ್ಔಟೇ ಸಾಕಾಗಿರುತ್ತೆ. ನೀವು ಬ್ಯಾಂಕ್ ಚಲನ್ ಮುಖಾಂತರ ಕಟ್ಟಿದ್ರಂದರೆ ಬ್ಯಾಂಕ್ ಚಲನದು ಅದೆಲ್ಲ ಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ನಂತರದಲ್ಲಿ ಗ್ರಾಮೀಣ ಮೀಸಲಾತಿ ಇಲ್ದಿರೋದ್ರಿಂದ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗಿರೋದಿಲ್ಲ. ಸೊ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ 8ನೇದು, ನೀವು ಅದರ ಕ್ಯಾಟಗರಿ ರಿಸರ್ವೇಷನ್ ಬಯಸಿದರೆ, ಸೊ 2A ಅಥವಾ SC ST ಆಗಿರ್ಬೋದು ವಿದ್ಯಾರ್ಥಿಗಳು, 2B 3A 3B ಈ ಥರ ಒಂದು ಕ್ಯಾಟಗರಿ ರಿಸರ್ವೇಷನ್ ನೀವು ಏನಾದರೂ ಬಯಸಿದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಿರುತ್ತೆ ರಿಸರ್ವೇಷನ್ ಅದ್ರ ಬೇಸ್ ಮೇಲೆ ಸಿಗಬೇಕು ಅಂದರೆ. ಇನ್ನೊಂದು ಹೇಳ್ತೀನಿ, ಕಡ್ಡಾಯವಾಗಿ ಪ್ರೆಸೆಂಟಲ್ಲಿ ಇರಬೇಕದು, ಅಂದರೆ 5 ವರ್ಷ ಅಂತ ಏನಿರುತ್ತಲ್ಲ ವ್ಯಾಲಿಡ್, ಸೊ ಅದ್ರ ಪ್ರಕಾರ 5 ವರ್ಷ ಕಂಪ್ಲೀಟ್ ಆಗಿರಬಾರ್ದು ಇನ್ನು ನಿಮ್ಮದು. ಸೊ 5 ವರ್ಷ ಕಂಪ್ಲೀಟ್ ಆಗಿದೆ, ರಿನ್ಯೂವಲ್ ಕೊಟ್ಟಿದ್ದೀನಿ, ಸೊ ಜೆರಾಕ್ಸ್ ನಡೆಯುತ್ತೆ, ಅಕ್ಲಾಜ್ಮೆಂಟ್ ನಡೀತಾ, ಅದು ಯಾವುದು ನಡೆಯೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ. ಅಂದರೆ ನಿಮ್ಮ ರಿಜೆಕ್ಟ್ ಅಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋದಿಲ್ಲ, ಸೊ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಲ್ಲ ನಿಮ್ಮದು. ಸೊ ಈ ಒಂದು ರಿಸರ್ವೇಷನ್ ಬಯಸಿರುತ್ತಲ್ಲ, ಈ ರಿಸರ್ವೇಷನ್ ರಿಜೆಕ್ಟ್ ಮಾಡ್ತಾರೆ. ಇವಾಗ ಕನ್ನಡ ಮಾಧ್ಯಮ ಅಂತ ಸೆಲೆಕ್ಟ್ ಮಾಡಿರ್ತೀರ, ನೀವು ಕನ್ನಡ ಮಾಧ್ಯಮ ಸ್ಟಡಿ ಸರ್ಟಿಫಿಕೇಟ್ ಇರಲ್ಲ, ಸೊ 7 ವರ್ಷದ ಮಾತ್ರ ಇರುತ್ತೆ, 10 ವರ್ಷದ ಇರಲ್ಲ, ನಿಮ್ಮದು ಕನ್ನಡ ಮಾಧ್ಯಮದಿಂದ ರಿಜೆಕ್ಟ್ ಮಾಡ್ತಾ ಹೊರತು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಬಿಡಲ್ಲ. ಸೊ ಇವಾಗ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡೋಗಿಲ್ಲ ಅಂದರೆ ನಿಮ್ಮನ್ನ GM ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ ಕಟ್ ಆಫ್ ಪ್ರಕಾರ ಅಲ್ಲಿಗಿದ್ದರೆ ಮುಂದೆ ಕಳಿಸ್ತಾರೆ, ಬ್ಯಾಕ್ ಔಟ್ ಕಳಿಸ್ತಾರೆ. ಸೊ ನಿಮಗೆ ಪ್ರವರ್ಗ ಏನಿದೆ ಮೀಸಲಾತಿ ಬಯಸಿದಿರ್ತಾರಲ್ಲ ಪ್ರೆಸೆಂಟಲ್ಲಿ ಇರಬೇಕು ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಇಲ್ಲ ಅಂತಂದರೆ ಆ ಒಂದು ಪ್ರೊಸೆಸಿಂದ ನಿಮ್ಮನ್ನ ತೆಗೀತಾರೆ, ಅಂದರೆ ನಿಮಗೆ ರಿಸರ್ವೇಷನ್ ಸಿಗಲ್ಲ ಅಷ್ಟೇ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಲ್ಲ. ಸೊ ನಿಮ್ಮನ್ನ ರಿಸರ್ವೇಷನ್ ತೆಗೆದಾಗ ನಿಮ್ಮ ಕಟ್ ಆಫ್ ಏನಾದರೂ ಕೆಳಗಡೆ ಬಂದುಬಿಟ್ರೆ, ಪರ್ಸೆಂಟೇಜ್ ತೀರಾ ಕಡಿಮೆ ಬಂದರೆ, ಸೊ ಆ ಸಂದರ್ಭದಲ್ಲಿ ನಿಮ್ಮನ್ನ ಕೈ ಬಿಡೋ ಸಾಧ್ಯತೆಗಳು ಇರುತ್ತೆ, ಬಿಟ್ಬಿಡ್ತಾರೆ. ಸೊ ಇಲ್ಲಿ 9ನೇದು ಹೇಳಿದೆ, ಸೊ 8ನೇದು ಹೇಳಿದೆ ವಿದ್ಯಾರ್ಥಿಗಳಿಗೆ,
ಸರ್ಕಾರದಿಂದ ಪಡ್ಕೊಂಡಿರೋದು ಬೇಕಾಗಿರುತ್ತೆ, ಅವ್ರ ಕಡೆಯಿಂದ ಪರ್ಮಿಷನ್ ಬೇಕಿರುತ್ತೆ ಅಂತ. ಮತ್ತು ಕಲ್ಯಾಣ ಕರ್ನಾಟಕ 371 JGE ಬರ್ತಕ್ಕಂಥ ಬೀದರ್ ಆಗಿರ್ಬೋದು, ವಿಜಯಪುರ, ಬಳ್ಳಾರಿ ಜಿಲ್ಲೆಗಳು, ಕೊಪ್ಪಳ, ರಾಯಚೂರು, ಯಾದಗಿರಿ ಈ ಒಂದು ಜಿಲ್ಲೆಗಳಿಗೆ 371 JGE ಏನಿರುತ್ತಲ್ಲ, ಸೊ ಈಗಾಗಲೇ ವಾಸಸ್ಥಳ ಪ್ರಮಾಣ ಪತ್ರವನ್ನು ಪಡೆದಿರತಕ್ಕಂಥ ಅದರ ಅನ್ವಯ ನಿಮಗೆ ಇದು ಬೇಕಾಗಿರುತ್ತೆ. ಮೂಲ ದಾಖಲೆಗಳು 371 JGE ಸರ್ಟಿಫಿಕೇಟ್ ನಿಮಗೆ ಬೇಕಾಗಿರುತ್ತೆ, ಅಂದರೆ ಇತರ ಮೂಲ ಅವಶ್ಯಕ ದಾಖಲಾತಿಗಳು ಅಂತ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳು ಇಷ್ಟು ನಿಮ್ಮ ರೆಕ್ಯೂಡ್ ಇರುತ್ತೆ. ಸೊ ಇದನ್ನು ಅನೆಕ್ಸ್ರ 6 ಫಾರಂ ಥರನೇ ಮೇಲಿಂದ ಕೆಳಗಡೆ SLCದಿಂದ ಇವಾಗ ಏನು ನಿಮ್ಗೆ ಹೇಳಿದ್ನಲ್ಲ ಅನೆಕ್ಸ್ರ 6 ಅಂತ ಒಂದು ಫಾರಂ ಬರುತ್ತೆ, ಅದಂತೂ ಕಡ್ಡಾಯ ಇರುತ್ತೆ. ಸೊ ಅದೇ ಫಾರ್ಮೆಟಲ್ಲಿ ಮೇಲಿಂದ ಕೆಳಗಡೆಗೆ ನೀವು ಜೋಡಿಸ್ಕೊಂಡು ತೊಗೊಂಡೋಗಬೇಕಿರುತ್ತೆ. ಸೊ ಅನೆಕ್ಸ್ರಲ್ಲೂ ಕೊಟ್ಟಿದ್ದಾರೆ ಎಯಿಂದ ABCD ಅಷ್ಟು ಕಂಪಲ್ಸರಿ ಇರುತ್ತೆ, ಕೆಳಗಡೆ ಇರೋದೆಲ್ಲ ರಿಸರ್ವೇಷನ್ ಮ್ಯಾಟರ್ ಆಗುತ್ತೆ. ಸೊ ABCD ಅಂತೇನಿದೆಯಲ್ಲ ABCD ತನಕನೂ ನಿಮಗೆ ಕಂಪಲ್ಸರಿ. ಸೊ ಅಷ್ಟರಲ್ಲಿ ಯಾವುದಿಲ್ಲ ಅಂದರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಅಥವಾ ಅದನ್ನು ಮುಗಿಸ್ಕೊಂಡು ತೊಗೊಂಬನ್ನಿ ವೆರಿಫಿಕೇಷನ್ ಇಡೋ ಟೈಮಲ್ಲಿ ಅಂತ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಅಷ್ಟು ABCD ಕಂಪಲ್ಸರಿ ಇರಬೇಕು. ಸೊ ಕೆಳಗಡೆ ಇರೋದೆಲ್ಲ ಆಪ್ಷನಲ್ ಆಗಿರುತ್ತೆ, ವಿದ್ಯಾರ್ಥಿಗಳು ರಿಸರ್ವೇಷನ್ ಬೇಕಂದರೆ ಮಾತ್ರ ಅದೆಲ್ಲ ಕೊಡೋದಿರುತ್ತೆ. ABCD ತನಕನೂ ಕಂಪಲ್ಸರಿ ಇರುತ್ತೆ, ಅದಿಲ್ಲ ಅಂದರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲಂದ್ರೆ ಡಿಸ್ಲೈಕ್ ಮಾಡಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ನಿಮಗೆ ಇದ್ರೂ ಕೂಡ ಕೊಟ್ಟಿರ್ತೀವಿ ಅಂತ ಹೇಳ್ತಾ ನೋಡ್ಕೋಬೋದು. ಸೊ ವಿಡಿಯೋ ಮುಗಿಸ್ತಾ ಇದ್ದೀವಿ.